ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ ಕಮಲ ತನ್ನ ಅಸ್ತಿತ್ವವನ್ನು ಬಂದಿದೆ. ಕಳೆದ ಮೇಯರ್ ಚುನಾವಣೆಯಲ್ಲಿ ಇದೇ ಸುನಂದ ಪಾಲನೇತ್ರ ಅವರು ಸ್ಪರ್ಧೆಯನ್ನು ಮಾಡಿ ಕಣ್ಣೀರಿಟ್ಟಿದ್ರು. ಏನೆಲ್ಲ ಆಯಿತು ಅನ್ನೋದು ನಿಮ್ಮ ಮುಂದೆ ಗೊತ್ತಿದೆ. ಸೊ ಸೋಲೆ ಗೆಲುವಿನ ಸೋಪಾನ ಅನ್ನೋದಕ್ಕೆ ಭಾರತೀಯ ಜನತಾ ಒಗ್ಗಟ್ಟನ್ನು ಪ್ರದರ್ಶಿಸಿದೆ. ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಆಪ್ತೆ ಸುನಂದ ಪಾಲನೇತ್ರ, ಜೊತೆಗೆ ವೀರಶೈವ ಸಮುದಾಯಕ್ಕೆ ಸೇರಿದ ಸುನಂದ ಪಾಲನೇತ್ರ ಅವರನ್ನು ಮೇಯರ್ ಮಾಡುವ ಮುಖಾಂತರ ಮೈಸೂರು ನಗರದ ಬಿಜೆಪಿಯ ಮುಖಂಡರು ಹೊಸ ಇತಿಹಾಸಕ್ಕೆ ನಾಂದಿ ಆಡಿದರೆ. ಸೊ ಸುನಂದ ಪಾಲನೇತ್ರ ಅವರು ಇಲ್ಲಿದ್ದರೆ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಮೇಯರ್ ಆಗಿದ್ದೀರಾ, ಏನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತದೆ. ಅಷ್ಟೇ, ಏನು ಹೇಳೋದು ಸರ್, ನಮ್ಮ ರಾಷ್ಟ್ರ ನಮ್ಮ ರಾಜ್ಯದವರಿಗೆ ಮತ್ತು ನಮ್ಮ ಮೈಸೂರು ಜನತೆಗೆ ಎಲ್ಲರಿಗೂ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ಎದುರುಗಡೆ ಎಷ್ಟು ಜನ ಕೆಲಸ ಮಾಡಿದಾರೋ, ನನ್ನ ಬೆನ್ನಿಂದೇನು ಅಷ್ಟೇ ಜನ ಆಶೀರ್ವಾದ ಮಾಡಿದ್ದಾರೆ, ಅವರಿಗೂ ಕೂಡ ನಿಮ್ಮ ಮುಖಾಂತರ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬಾರಿ ಭಾರತೀಯ ಜನತಾ ಪಕ್ಷದ ಶಾಸಕರು, ಸಂಸದರು, ಜೊತೆಗೆ ಮುಖ್ಯವಾಗಿ ಉಸ್ತುವಾರಿ ಸಚಿವರು ಎಡದಂಥ ರಾಜಕೀಯ ರಣತಂತ್ರ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ರಾಜಕೀಯ ರಣತಂತ್ರ ಅನ್ನೋದಕ್ಕಿಂತ ಅವ್ರದ್ದು ಪ್ರಯತ್ನ ಸಫಲ ಆಗಿದೆ. ಆದ್ದರಿಂದ ಲಾಸ್ಟ್ ಟೈಮ್ ಅನ್ಯಾಯ ಆಗಿತ್ತಲ್ವ, ಆ ಭಗವಂತ ನಮಗೆ ಇವತ್ತು ಆಶೀರ್ವಾದ ಮಾಡಿದ್ದಾನೆ, ನಮ್ಮ ಪಕ್ಷಕ್ಕೆ ಧೈರ್ಯ ತುಂಬಿದ್ದಾನೆ. ಆದ್ದರಿಂದ ನಾನು ಅದನ್ನು ಸಂತೋಷಪಟ್ಟು ನಿಮ್ಮ ಮುಖಾಂತರನೇ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಗುಡ್ನ್ಯೂಸ್ ಕನ್ನಡ ವಾಹಿನಿಯ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿದಿರಿ, ನಾನು ತುಂಬ ದೈವಭಕ್ತೆ, ತುಂಬ ಪಕ್ಷಕ್ಕೆ ನಿಷ್ಠಾವಂತೆ, ನನಗೆ ಅನ್ಯಾಯ ಆಗಬಾರ್ದಾಗಿತ್ತು, ಹಣೆಬರದಲ್ಲಿ ಋಣ ಅನ್ನೋದಿದ್ರೆ ಮತ್ತೆ ಮೇಯರ್ ಆಗ್ತೀನಿ ರಾಘು ಅಂತ ಹೇಳಿದಿರಿ. ಸೊ ಇವತ್ತು ಮೇಯರ್ ಆಗಿದ್ದೀರಾ, ಯಾವ ದೇವರು ಮ್ಯಾಜಿಕ್ ನಡೆಸ್ತು ಅಂತ ಅನಿಸುತ್ತೆ? ಮ್ಯಾಜಿಕ್ ಇಲ್ಲ ಸರ್, ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳ ಒಂದು ಆಶಯ, ನಮ್ಮ ಜನಾಂಗದವರು ಕೂಡ ಹಿಂದ್ಗಡೆ ನಿಂತು ತುಂಬ ಜನ ಆಶೀರ್ವಾದ ಮಾಡ್ತಾಯಿದ್ರು ನೀನು ಆಗಬೇಕು ಅಂತ. ಅಷ್ಟೇ ಹೊರತು ನಾನು ಯಾವ ದೇವ್ರಿಗೂ ಹರಕೆ ಇಟ್ಕೊಂಡು ಕೇಳ್ಕೊಂಡಿಲ್ಲ, ಇವರೇ ನನ್ನ ಎಲ್ಲ ಬಂಧುಗಳು. ಇವತ್ತಿಗೂ ನಾನು ದೈವ ಭಕ್ತೆ ಕೂಡ, ನೀವು ಹೇಳಿದ್ದು ನಾನು ಅವತ್ತು ಹೇಳಿದ್ದು ಇವತ್ತು ಹೇಳ್ತೀನಿ, ನಿಮ್ಮ ಚಾನಲ್ ಮುಖಾಂತರನೇ ನನಗೂ ಸ್ವಲ್ಪ ಆಗಿತ್ತು. ಆದ್ದರಿಂದ ಆ ಮಾತು ಉಳಿಸ್ಕೊಳ್ತೀನಿ ಅಂತ ಇವತ್ತಿಗೂ ಹೇಳ್ತೀನಿ ಸರ್. ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಮೇಯರ್ ಆಗಬೇಕು ಅನ್ನೋ ಒಂದು ಕನಸಿತ್ತು. ಬಿ ವೈ ವಿಜಯೇಂದ್ರ ಅವ್ರನ್ನ ಎತ್ತಿ ಆಡಿಸಿ ಬೆಳೆದಂಥ ತಾಯಿ ಇವತ್ತು ಅವ್ರ ಮಂಡ್ಯದಲ್ಲಿದ್ದಾರೆ, ಏನು ಹೇಳ್ತೀರಾ? ತಾಯಿ ಸ್ಥಾನ ಅಮ್ಮನೇ ಕೊಡಬೇಕು, ಅವರೇ ತಾಯಿ. ನಾವೇನಿದ್ರು ಒಂದು ವೆಲ್ವಿಷರ್ ಅಂತ ನಾನು ಬಯಸ್ತೀನಿ ಅಷ್ಟೇ, ಅವ್ರ ಅಮ್ಮನೇ ಅಮ್ಮ. ಆದರೆ ಇವತ್ತು ಅವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದ ಕೇಳಿ ಇಷ್ಟಪಡ್ತೀನಿ. ನಾನು ಹೋಗಿ ಭೇಟಿ ಮಾಡ್ತೀನಿ ವಿಜಯೇಂದ್ರ. ನಾನು ಏನು ಹೇಳ್ತೀರಾ ಬಿ ಎಸ್ ಯಡಿಯೂರಪ್ಪ ಅವರು? ಅವರ ಆಶೀರ್ವಾದ ನನ್ನ ಮೇಲಿದೆ ಸರ್, ಇವತ್ತು ಇದೆ, ನೆನ್ನೆನೂ ಇದೆ, ನಾಳೆನೂ ಇರುತ್ತೆ. ಅದಕ್ಕೆ ಅವ್ರಿಗೆ ಎಷ್ಟು ಕೈ ಮುಗಿದು ಹೇಳಿದ್ರು ನನಗೆ ಕಡಿಮೆನೆ ಅದು. ಅವರಿಂದನೇ ಇವತ್ತು ನಮ್ಮನೆ ಜ್ಯೋತಿ ಬೆಳಗ್ತಾ ಇದೆ ಅಂದರೆ ತಪ್ಪಲ್ಲ, ಅದನ್ನು ಉಳಿಸ್ಕೊಳ್ತೀನಿ. ನಿಮಗೆ ಮೇಯರ್ ಪಟ್ಟ ದಕ್ಕಿದ ತಕ್ಷಣ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ, ಭಾರತೀಯ ಜನತಾ ಪಕ್ಷ ಪಾಲಿಕೆ ಇತಿಹಾಸದಲ್ಲಿ ಮೇಯರ್ ಸ್ಥಾನವನ್ನು ಗಳಿಸಿದೆ, ನಿಮ್ಮ ಮುಂದೆ ಇರತಕ್ಕಂಥ ಸವಾಲುಗಳು ಏನು ಅಂತ? ಸವಾಲು ಇನ್ನೂ ಏನು ಯೋಚನೆ ಮಾಡಿಲ್ಲ. ನಮ್ಮಲ್ಲಿ ಎಲ್ಲ ಬುದ್ಧಿವಂತರಿದ್ದಾರೆ, ಶಾಸಕರು ಇರ್ಬೋದು, ಎಂ ಪಿ ಇರ್ಬೋದು, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರ್ ಇದು ಎಲ್ಲರೂ ಇರ್ಬೋದು, ನನ್ನ ಜೊತೆ ನಗರ ಪಾಲಿಕೆ ಸದಸ್ಯರಿದ್ದಾರೆ. ಆದ್ದರಿಂದ ನನಗೆ ಕಷ್ಟನೂ ಸವಾಲು ಅಂತ ಏನೂ ಇಲ್ಲ, ಈಸಿಯಾಗಿ ತೊಗೊಂಡು ಹೋಗ್ತೀನಿ. ಮೈಸೂರು ಅಂತ ಹೇಳಿದ್ರೆ ಒಂದು ಹೆರಿಟೇಜ್ ಸಿಟಿ, ಆಳರಸರು ನಮ್ಮನ್ನು ಆಳಿದರೆ, ಒಂದು ನಗರವನ್ನು ನಮ್ಮ ಕೈ ಕೊಟ್ಟಿದ್ದಾರೆ, ಮೈಸೂರು ಮೇಯರ್ ಆಗಿದ್ದೀರಾ, ನಿಮ್ಮ ಮುಂದೆ ಚಿತ್ರಣ ಏನಿದೆ ಅಂತ, ಮೈಸೂರನ್ನ ಹೇಗೆ ಮಾಡಬೇಕು ಅಂತೇಳಿ? ನಾನು ಹೇಳಿದ್ನಲ್ಲ, ಎಲ್ಲರ ಜೊತೆನೂ ಕೂತ್ಕೊಂಡು ಚರ್ಚಿಸಿ ಆಮೇಲೆ ನಂತರ ಕಾರ್ಯರೂಪಕ್ಕೆ ತರ್ತೀನಿ ಸರ್. ಸದ್ಯಕ್ಕೆ ಏನೂ ಯೋಚನೆ ಮಾಡಿಲ್ಲ, ಮುಂದೆ ಕೂತ್ಕೊಂಡು ಯೋಚನೆ ಮಾಡಬೇಕು. ಬಿ ಜೆ ಪಿಯ ಸಂಸದರು ಶಾಸಕರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಿರೋ, ಜೆ ಡಿ ಎಸ್ನ ನಾಯಕರಿಗೂ ಕೂಡ ನೀವು ಅಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ. 65 ಜನ ನಗರ ಪಾಲಿಕಾ ಸದಸ್ಯರಿಗೂ ಹೇಳ್ತೀನಿ ನಾನು, ಆದ್ದರಿಂದ ಜೆ ಡಿ ಎಸ್ ಅಂತೇನಿಲ್ಲ, ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಾನು ಹೇಳಿದೆ, ನಾನು ಹಿಂದೆನೂ ಕೆಲಸ ಮಾಡಿರ್ಬೋದು, ನಾನು ಹಿಂದೆನೂ ಮುಂದೆನೂ ಕೆಲಸ ಮಾಡಿದ್ದಾರೆ, ಎಲ್ಲರಿಗೂ ನಿಮ್ಮ ಮುಖಾಂತರ ನಾನು ಧನ್ಯವಾದ ಅರ್ಪಿಸ್ತೀನಿ. ಮೈಸೂರು ಮೇಯರ್ ಆಗಲಿಕ್ಕೆ ಇವತ್ತು ಇರ್ಬೋದು, ಆದರೆ ಎಲ್ಲರೂ ನನ್ನ ಭಾರಿ ಅಭಿಮಾನದಿಂದ ನೋಡಿದ್ದಾರೆ, ಅದನ್ನು ಮಾತ್ರ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಮೈಸೂರು ಪಾಲಿಕೆ ಸದಸ್ಯರಲ್ಲಿ 65 ಜನ ಇರ್ಬೋದು, ಅದರಲ್ಲಿ ಮ್ಯಾಜಿಕ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಜಿಕ್ ನಂಬರ್ ಜೊತೆಗೆ ಅದೃಷ್ಟನ ಲಕ್ಕು ಬೇಕು ಅಂತೀರಾ ಮೇಯರ್ ಆಗಲಿಕ್ಕೆ? ಖಂಡಿತ ಅದೃಷ್ಟ ಬೇಕು, ಅದ್ರ ಜೊತೆಯಲ್ಲಿ ನಮ್ಮ ಪಕ್ಷದವರ ಪ್ರಯತ್ನ ಚೆನ್ನಾಗಿದೆ, ಅದು ಮುಖ್ಯ, ಅದ್ರ ಮೇಲೆ ಅದೃಷ್ಟ ಬರೆಯುತ್ತೆ. ಅವರ ಪ್ರಯತ್ನ, ಅವರು ಸತತವಾಗಿ ಅವರು ಹರಿಸಿರೋ ಬೆವರು, ಟೆನ್ಷನ್ನು, ಅದ್ರ ಮುಂದೆ ನನ್ನ ಅದೃಷ್ಟ ಏನಿಲ್ಲ. ಮೊದಲು ಅವರ ಪ್ರಯತ್ನಕ್ಕೆ ನಾನು ಜಯ ಅನ್ನಬೇಕು, ಆಮೇಲೆ ನನ್ನ ಅದೃಷ್ಟ ಅಷ್ಟೇ. ನೀವೊಂದು ಕ್ಲೇಮ್ ಮಾಡಿದ್ರಿ ಲಾಸ್ಟ್ ಟೈಮ್, ತುಂಬ ಜನ ನಿಮ್ಮ ಸಮುದಾಯದವರು ಒಂದು ಕೂಗನ್ನು ಹಾಕಿದರು, ವೀರಶೈವ ಲಿಂಗಾಯಿತ ಮಹಿಳೆಗೆ ಒಂದು ಮೇಯರ್ ಸ್ಥಾನ ಸಿಗಲಿಕ್ಕೆ ಅವಕಾಶ ತಪ್ಪು ಅಂತ. ಸೊ ಈ ಬಾರಿ ಅದು ಅವಕಾಶ ಸಿಕ್ಕಿದೆ, ಏನು ಹೇಳ್ತೀರಾ ನಿಮ್ಮ ಪಕ್ಷದ ವರಿಷ್ಠರಿಗೆ? ಎಲ್ಲರಿಗೂ ಧನ್ಯವಾದ ಒಂದು ಬಿಟ್ಟು ನಾನು ಇನ್ನೇನು ಹೇಳೋಕ್ಕೆ ಸಾಧ್ಯ, ಎಲ್ರಿಗೂ ಧನ್ಯವಾದ, ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀನಿ ಸರ್. ಅಷ್ಟೇ, ಎಲ್ಲರ ಪ್ರಯತ್ನನೂ ಇಲ್ಲಿದೆ, ಆದ್ದರಿಂದ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಅವ್ರಿಗೂ ಅಷ್ಟೇ ಖುಷಿಯಾಗಿದೆ, ಭಾರತೀಯ ಜನತಾ ಪಾರ್ಟಿಯ ಪಕ್ಷ
ಅಧಿಕಾರ ಬಂದಿದೆ, ಮೊದಲ ಮೇಯರ್ ನಾವು ಮೈಸೂರಲ್ಲಿ ಹಿಡ್ದಿದ್ದೀವಿ ಅಂತ ತುಂಬ ಖುಷಿ ಅವ್ರಿಗೂ ಆಗಿದೆ. ನನಗಿಂತ ಹೆಚ್ಚಿಗೆ ಅವ್ರಿಗೆ ಸಂತೋಷ ಆಗಿದೆ. ಅವರ ಸಂತೋಷಕ್ಕೆ ಅವರ ಆಸೆಗೆ ಎಲ್ಲೂ ಚ್ಯುತಿ ಬರದಂತೆ ನಾನು ನೆಡ್ಕೊಳ್ಳೋದೊಂದೇ ನಂದು ಆಸೆ. ರಾಮದಾಸರವರು ಪಾಲಿಕೆ ಅಂಗಳಕ್ಕೆ ಬಂದರು, ಮತ ಚಲಾಯಿಸಿದ್ರು, ತುಂಬ ಖುಷಿಯಾಗಿದ್ರು. ನಿಮ್ಮದೇ ಕ್ಷೇತ್ರದ ಶಾಸಕರು, ಅವ್ರ ಪಾತ್ರ ಇದೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಸರ್. ತುಂಬಾ ಇದೆ ಅವ್ರದ್ದು, ಯಾಕೆಂದ್ರೆ ಅವರೆಲ್ಲ ಇಲ್ಲ ಅಂದರೆ ಇವತ್ತು ನಾನು ಈ ಸ್ಥಾನದಲ್ಲಿ ಇರೋಕ್ಕಾಗುತ್ತಾ? ಖಂಡಿತ ಇಲ್ಲ. ಎಲ್ಲರದ್ದು ಅನಿಯಾನಿಗೂಡಿದ್ರೆ ಎಲ್ಲರೂ ಇದ್ದಾರೆ ಸರ್, ಎಲ್ಲ ನಮ್ಮ ಪಕ್ಷ ತೀರ್ಮಾನ ಎಲ್ಲರೂ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಕೊನೆಯದಾಗ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಮೇಡಮ್, ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಇದೇ ಪಾಲಿಕೆಯ ಆವರಣದಲ್ಲಿ ಬಿಕ್ಕಿ ಬಿಕ್ಕಿ ಎತ್ತಿ ಹೋಗಿದ್ರಿ, ಇವಾಗ ನಗ್ತಾ ಇದ್ದೀರಾ. ಸೋಲು ಗೆಲುವು ಅನ್ನೋದಕ್ಕೆ ರಾಜಕಾರಣಿಗಳಿಗೆ ಇದ್ದಿದ್ದೆ, ಎಲ್ಲ ನಗರ ಪಾಲಿಕೆ ಸದಸ್ಯರಿಗೆ ಸೋಲು ಗೆಲುವಿನ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಯಾವ್ದು ಬಂದರೂ ಸಹಿಸ್ಕೋಬೇಕು. ಆದರೆ ನಾನು ಯಾಕೆ ಬಿಕ್ಕಿ ಬಿಕ್ಕಿ ಅತ್ತೆ ಅಂತಂದರೆ, ಇದು ಮೂರನೇ ಬಾರಿ ನಾನು ನಾಮಿನೇಷನ್ ಫೈಲ್ ಮಾಡಿರೋದು ಈ ಟರ್ಮಲ್ಲಿ. ಅದಕ್ಕೆ ಸ್ವಲ್ಪ ನೋವಾಯಿತು, ಯಾಕೆಂದರೆ ನಾನು ನೆಕ್ಸ್ಟು ಚುನಾವಣೆ ಬೇಡ ಅಂತ ನನ್ನ ಮನಸ್ಸಲ್ಲಿದೆ. ಇದು ಲ್ಯಾಪ್ಸ್ ಆಗೋಯ್ತು, ಇನ್ನು ಮುಂದೆ ಸಿಗಲ್ವಲ್ಲ ಅಂತ ಬಿಕ್ಕಿ ಬಿಕ್ಕಿ ಅತ್ತೆ ಅಷ್ಟೇ. ಯಾರ್ದಿಲ್ಲಿ ಕೆಲಸ ಮಾಡಲಿಲ್ಲ, ಕೈವಾಡ ಇತ್ತು ಅಂತಲ್ಲ, ಇನ್ನು ಮುಂದೆ ನಂಗೆ ಆಪರ್ಚುನಿಟಿ ಸಿಗಲ್ವಲ್ಲ ಅಂತ ನೋವಾಯ್ತು ಅಷ್ಟೇ ಹೊರತು ಈ ಥರ ಒದಗಿ ಬರುತ್ತೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಆ ದೈವದ ಸಂಕಲ್ಪ ನಮ್ಮ ಪಕ್ಷದ ಒಂದು ಪ್ರಯತ್ನ. ಇವತ್ತು ನಾನು ಇಲ್ಲಿದ್ದೀನಿ ಸರ್, ಅಷ್ಟೇ. ಇದಿಷ್ಟು ಮೈಸೂರು ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆದಂತಹ ಸುನಂದಾ ಪಾಲನೇತ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಗೌಡ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು.